ಭರ್ಜರಿ ಮತ ಪ್ರಚಾರ ನಡೆಸಿದ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್. ನಮ್ಮ ಚಿಕ್ಕಬಳ್ಳಾಪುರ ಇಲ್ಲ, ಅದನ್ನ ಸ್ಲೋ ಆಗಿ ಬದಲಾವಣೆ ತರೋಣ, ಒಂದೇ ಸತಿ ಆಗಲ್ಲ, ಸ್ಲೋ ಆಗಿ ಬದಲಾವಣೆ ತರೋಣ, ಜನರಿಗೆ ಅನುಕೂಲ ಆಗುವಂಗೆ ಬದಲಾವಣೆ ತರೋಣ. ಡಿಸೆಂಬರ್ 10ರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಇಂದು ಭರ್ಜರಿ ಮತ ಪ್ರಚಾರ ನಡೆಸಿದ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್. ಕಾಂಗ್ರೆಸ್ ಅಭ್ಯರ್ಥಿ ಎಂಎಲ್ ಅನಿಲ್ ಕುಮಾರ್ ಪರ ನಂದಿ ಹೋಬಳಿಯ ಗ್ರಾಮ ಪಂಚಾಯಿತಿಗಳಾದ ಕುಪ್ಪಹಳ್ಳಿ, ದೊಡ್ಡಮರಳಿ, ನಂದಿ, ಹಗಲಗುರುಕಿ ಸೇರಿದಂತೆ ಇನ್ನು ಹಲವಾರು ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಅನಿಲ್ ಕುಮಾರ್ ಪರ ಮತಯಾಚನೆ ಮಾಡಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಂದಿ ಹೋಬಳಿಯಲ್ಲಿದ್ದೀನಿ. ಏನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಮ್ ಎಲ್ ಸಿ ಅಭ್ಯರ್ಥಿಯಾಗಿರುವ ಎಮ್ ಎಲ್ ಅನಿಲ್ ಕುಮಾರ್ ಅವರು ಪರವಾಗಿ ಮತಯಾಚನೆ ಮಾಡೋಕ್ಕೆ ಇವತ್ತು ನಾವೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಗಳನ್ನ ಮಾತಾಡ್ಸೋಕ್ಕೆ ಇವತ್ತು ಇವಾಗ ಸದ್ಯಕ್ಕೆ ಅಗಲ್ಗುರ್ಕಿ ಪಂಚಾಯಿತಿಯಲ್ಲಿದ್ದೀನಿ. ಎಲ್ಲ ನಂದಿ ಹೋಬಳಿ ಎಲ್ಲ ಪಂಚಾಯತಿಗೂ ಓಡಾಡಿ ಇವತ್ತು ಮತಯಾಚನೆ ಮಾಡಿದ್ದೀವಿ. ಅದೇ ರೀತಿ ಬೇರೆ ಹೋಬಳಿಯಲ್ಲಿ ಕೂಡ ಕಸ್ಬಾ ಹೋಬಳಿ ಆಗ್ಬೋದು, ಮಣ್ಕಲ್ ಹೋಬಳಿ ಆಗ್ಬೋದು, ನೆಕ್ಸ್ಟ್ ಮಂಚೇನಹಳ್ಳಿ ಹೋಬಳಿ ಆಗ್ಬೋದು, ಎಲ್ಲ ಹೋಬಳಿಗೂ ನಾವು ಹೋಗಿ ನಮ್ಮ ಯಾರು ಮೆಂಬರ್ಗಳಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಅವ್ರನ್ನೆಲ್ಲ ಪರ್ಸ್ನಲ್ಲಾಗಿ ಮಾತಾಡಿ ಮತಯಾಚನೆ ಮಾಡಬೇಕು ಅಂತ ಕೇಳ್ತಾ ನಮ್ಮ ಅಭ್ಯರ್ಥಿಯಾಗಿರುವ ಅನಿಲ್ ಕುಮಾರ್ ಅವ್ರಿಗೆ ಸೀರಿಯಲ್ ನಂಬರ್ 1 ಅವ್ರಿಗೆ ಮತಯಾಚನೆ ಮಾಡಬೇಕು, ಒಂದು ಅವ್ರನ್ನ ಜಯಶೀಲರಾಗಿ ಮಾಡಬೇಕು ಅಂತ ಎಲ್ಲ ನಮ್ಮ ಸದಸ್ಯರನ್ನ ಕೇಳ್ಕೊತಾ ಇದ್ದೀವಿ.